ಎಚ್ ಡಿ ರಂಗನಾಥ್ ಮತ್ತು ಡಾಕ್ಟರ್ ಶ್ರೀನಿವಾಸ್ ಇದ್ದೆ. ಎಲ್ಲಿಗೆ ಹೋಗಿದ್ರಿ ಅವಾಗ? ಊಟ ಮಾಡಿ ಎಲ್ಲ ಬಂದ್ರಾ? ಇಲ್ಲ, ಮನೆ ಸಭಾಧ್ಯಕ್ಷ ಮಾಡಬೇಕು. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಕುಣಿಗಲ್ ತಾಲೂಕು ಶೇಕಡವಾರು 80% ರೈತರಿರೋಂಥ ಗ್ರಾಮೀಣ ಕ್ಷೇತ್ರ ಅದು. ತಾವೆಲ್ಲ ಈಗ ಆಧುನಿಕ ಪ್ರಪಂಚ ರೈತರು ಆಸರೆ ಆಗಿ ಕೂತಿರೋಂಥ ಸನ್ನಿವೇಶದಲ್ಲಿ ನಮಗೆ ಈ ಒಂದು ಕೃಷಿ ಬಗ್ಗೆ ಭಾಳಷ್ಟು ಭಾಷಣಗಳು ಇಲ್ಲಿ ಮಾತನಾಡ್ತೇನೆ ಇರ್ತೀವಿ. ಇವಾಗ ಕನ್ವೆನ್ಷನಲ್ ಎಜುಕೇಷನ್ ಕೊಡೋಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ. ಅದರಲ್ಲೂ ಸಹ ಈ ಒಂದು ಸಂದರ್ಭದಲ್ಲಿ ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿರೋಂಥದ್ದು ಕೃಷಿಯ ಕಾಲೇಜು. ನಮ್ಮಲ್ಲಿ ಮಾನ್ಯ ಸಭಾಧ್ಯಕ್ಷರೇ 150 ಎಕರೆ ಇದಕ್ಕೋಸ್ಕರ ರಿಸರ್ವ್ ಮಾಡಿದ್ದೀವಿ. ನಾನು ತಮ್ಮ ಮೂಲಕ ನಾನು ನಮ್ಮ ಸನ್ಮಾನ್ಯ ಮಂತ್ರಿಗಳ ಹತ್ರ ಕೇಳೋವಂಥದ್ದು ಅತಿ ಅವಶ್ಯಕತೆ ಇರೋವಂಥ ಈ ಒಂದು ನಮಗೇನು ಡಿಗ್ರಿ ಕಾಲೇಜ್ ಬೇಕಿಲ್ಲ, ನಮಗೆ ಡಿಪ್ಲೊಮಾ ಕಾಲೇಜು ಕೃಷಿ ಇದು ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಭಾಳಷ್ಟು ಪ್ರಮುಖವಾದದ್ದು ಗ್ಯಾರಂಟಿ. ಇವತ್ತೇನು ನಾವು 5 ಕೊಡ್ತಾ ಇದ್ದೀವಿ, ಅದರಷ್ಟೇ ಪ್ರಮುಖವಾದಂಥ ಕೃಷಿ ದಿಕ್ಕಿನಲ್ಲಿ ನಾವು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸ್ಲಿಕ್ಕೆ, ಅದರಲ್ಲೂ ಸಹ ಗ್ರಾಮೀಣ ಪ್ರದೇಶ ನಮ್ಮಂಥ ಕುಣಿಗಲ್ ತಾಲೂಕಿಗೆ ಅತ್ಯವಶ್ಯಕವಾದ ಬೇಕಾದಂಥ ಕೃಷಿಯ ಬಗ್ಗೆ ಬೇಕಾದಷ್ಟು ಒಂದು 60-70 ಕೋಟಿ ಬೇಕು. ಸ್ಟಾರ್ಟ್ ಆಗಬೇಕು ಡಿಪ್ಲೊಮೋ, ಮಂತ್ರಿ ಹೇಳ್ತಾರೆ ಈಗ ಉತ್ತರ. ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಡಿಪ್ಲೊಮೋ ಕಾಲೇಜು ಅವರು ಅವರ ಮೂಲ ಗಮನ ಸೆಳೆಯುವಂಥ ಸೂಚನೆ ಇರುವಂಥದ್ದು, ಕಳೆದ ಸರ್ಕಾರದಲ್ಲಿ ಡಿಪ್ಲೊಮೋ ಕಾಲೇಜುಗಳನ್ನು ಸ್ಥಗಿತ ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಇತ್ತು. ಈಗ ಅವರು ಅದನ್ನು ಅಗ್ರಿಕಲ್ಚರ್ ಕಾಲೇಜಾಗಿ ಅಪ್ಗ್ರೇಡ್ ಮಾಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಕರೆಕ್ಟಾ ಡಾಕ್ಟ್ರೆ? ಅಗ್ರಿಕಲ್ಚರ್ ಕಾಲೇಜ್ ಹೌದು. ಸೊ ಅಗ್ರಿಕಲ್ಚರ್ ಕಾಲೇಜ್ ಈಗ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಕೇಳಿದಾಗೆ ಹೊಸ ಅಗ್ರಿಕಲ್ಚರ್ ಕಾಲೇಜ್ ಮಾಡಬೇಕು ಅಂದರೆ ಅಲ್ಲ, ಅಲ್ಲಾದರೂ ಏನೋ ಮೈನ್ಸ್ ಏನೋ ನಡೆಯುತ್ತೆ. ನಮ್ಮಲ್ಲಿ ಭಾಳಷ್ಟು ಜನ ರೈತರುಗಳು ಕೃಷಿ ನಂಬ್ಕೊಂಡಿದ್ದಾರೆ. ಆಯಿತು, ಈಗ ಏನಾಗಿದೆ, ಡಿಪ್ಲೊಮಾ ಆಗಲಿ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ ಆಗಲಿ ಅವರು ಇರೋ ಕಾಲೇಜುಗಳಲ್ಲಿ ಪಾಸ್ ಆಗ್ತಕ್ಕಂಥವ್ರೇ ನಮಗೆ ಕೆಲಸ ಸಿಗ್ತಾ ಇಲ್ಲ ಅಂಥೇಳಿ ಅನೇಕ ಬಾರಿ ಧರಣಿ ಕೂತು ಎಲ್ಲ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ ಆದವರು ಕೃಷಿಗೆ ವಾಪಸ್ ಹೋಗೋದಕ್ಕೆ, ನಾನೇ ತಮ್ಗೆ ಗೊತ್ತಿದೆ ಕೃಷಿ ಮಂತ್ರಿ ಇದ್ದಾಗ ಕೆಲವು ಕಾಲೇಜಿಗೆ ಭೇಟಿ ಕೊಟ್ಟಾಗ ನಿಮ್ಮ ಪೈಕಿ ಎಷ್ಟು ಜನ ಅಗ್ರಿಕಲ್ಚರ್ಗೆ ವಾಪಸ್ ಹೋಗೋ ಆಸಕ್ತಿ ಇದೆ ಅಂತ ಹೇಳಿದ್ರೆ 2% ದೇ ವಾಂಟೆಡ್ ಟು ಗೋ ಬ್ಯಾಕ್ ಟು ಅಗ್ರಿಕಲ್ಚರ್, 98% ಉದ್ಯೋಗಕ್ಕೆ ಹೋಗಬೇಕು ಅನ್ನುವಂಥವ್ರು ಇತ್ತು. ಈಗ ಉದ್ಯೋಗದೇ ಹೆಚ್ಚು ಫೋಕಸ್ ಇರೋವಾಗ ಒಂದು ಕಡೆ ನಾವು ಗ್ರ್ಯಾಜುಯೇಟ್ಸು ಹೆಚ್ಚಿಗೆ ಮಾಡಿ ಅವ್ರಿಗೆ ಉದ್ಯೋಗ ಸಿಗಲಿಲ್ಲ ಅಂದರೆ ಅದಕ್ಕೂ ಸರ್ಕಾರ ಜವಾಬ್ದಾರಿ ಉತ್ತರ ಕೊಡಬೇಕಾಗುತ್ತೆ. ಈ ಥರ ಪರಿಸ್ಥಿತಿ ಇದೆ. ಆದರೆ ಮಾನ್ಯ ಶಾಸಕರು ಹೇಳ್ತಾರೆ ಇಲ್ಲ, ಕೃಷಿ ಕಾಲೇಜ್ ಮಾಡೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅವರ ವಾದ ಇದೆ. ಇವೆಲ್ಲನೂ ಕೂಡ ಸರ್ಕಾರದ ಪರಿಶೀಲನೆಯಲ್ಲಿ ಇದ್ದಾವೆ. ಹೊಸ ಕಾಲೇಜು ಮಾಡೋದ್ರ ಬಗ್ಗೆ ನಾವು ಖಂಡಿತ ಸರ್ಕಾರದಲ್ಲಿ ಚಿಂತನೆ ಮಾಡಿ ಕ್ಯಾಬಿನೆಟ್ ಲೆವೆಲಲ್ಲಿ ಹೊಸ ಕಾಲೇಜು ಮಾಡುವಂಥ ಸಂದರ್ಭದಲ್ಲಿ ಅವರ ಬೇಡಿಕೆಯನ್ನು ಸಹ ಗಮನದಲ್ಲಿ ಇಟ್ಕೊಳ್ತೇವೆ ಅಂತ ನಾನು ಸದಸ್ಯರಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ.